ಬಸ್ ಎಂದರೆ ಅದು ಇರುವುದು ಪ್ರಯಾಣಿಕರ ಓಡಾಟಕ್ಕೆ ಅಬ್ಬಬ್ಬಾ ಅಂದ್ರೆ ಬಸ್ಗಳಲ್ಲಿ ಜಾಹೀರಾತು ಫಲಕಗಳನ್ನು ಅಳವಡಿಸಿ ಆದಾಯ ಗಳಿಸಬಹುದು ಅದನ್ನ ಬಿಟ್ಟು ಬೇರೇನು ಮಾಡಲು ಸಾಧ್ಯ ಎನ್ನುವುದು ಎಲ್ಲರ ಅನಿಸಿಕೆಯಾಗಿರಬಹುದು ಆದರೆ ಕಡಲನಗರಿ ಮಂಗಳೂರಿನಲ್ಲಿ ಸಿಟಿ ಬಸ್ ಮಾಲೀಕರೊಬ್ಬರು ಉತ್ತಮವಾದ ಸಾರಿಗೆ ವ್ಯವಸ್ಥೆ ನೀಡುವುದರ ಜೊತೆಗೆ ಬಸ್ ಮೂಲಕ ನಿರಂತರವಾಗಿ ಜಾಗೃತಿ ಮೂಡಿಸುವ ಕೆಲಸವನ್ನ ಕಳೆದ 5 ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದಾರೆ ಯಾರವರು ಯಾವ ಬಸ್ ಅದು ಉತ್ತರ ಈ ಸ್ಟೋರಿಯಲ್ಲಿದೆ ನೋಡ್ಕೊಂಡು ಬನ್ನಿ ಸಾರಿಗೆ ವ್ಯವಸ್ಥೆ ಅಂದ್ರೆ ಅದು ಭ್ರಷ್ಟಾಚಾರಕ್ಕಷ್ಟೇ ಸೀಮಿತ ಎಂದು ತಿಳಿದುಕೊಳ್ಳುವವರು ಅದೆಷ್ಟೋ ಮಂದಿ ಅದನ್ನು ಬಿಟ್ಟು ಬಸ್ನಲ್ಲಿ ಬೇರೆ ಏನು ಮಾಡುವುದಕ್ಕೆ ಸಾಧ್ಯ ಅಂತ ಬಹುತೇಕರು ಯೋಚನೆಯನ್ನ ಮಾಡಬಹುದು ಆದರೆ ಕಡಲನಗರಿ ಮಂಗಳೂರಿನಲ್ಲಿ ಸಿಟಿ ಬಸ್ ಮಾಲೀಕರೊಬ್ಬರು ಉತ್ತಮವಾದ ಸಾರಿಗೆ ವ್ಯವಸ್ಥೆ ನೀಡುವುದರ ಜೊತೆಗೆ ಜಾಗೃತಿ ಮೂಡಿಸುವ ಮಾಧ್ಯಮವಾಗಿ ಕಳೆದ 5 ವರ್ಷಗಳಿಂದ ಬಳಸಿಕೊಂಡಿದ್ದಾರೆ ತುಳು ಭಾಷೆ 8ನೇ ಪರಿಚಯಕ್ಕೆ ಸೇರ್ಪಡೆ ಸ್ವಚ್ಛ ಭಾರತ ಅಭಿಯಾನ ಸೇವ್ ವಾಟರ್ ಸೇರಿದಂತೆ ನಾನಾ ರೀತಿಯ ಜಾಗೃತಿ ಸಂದೇಶಗಳನ್ನು ಬಸ್ನಲ್ಲಿ ಅಳವಡಿಸಿಕೊಂಡು ಪ್ರಯಾಣಿಕರು ನಗರವಾಸಿಗಳ ಗಮನ ಸೆಳೆದಿದ್ದಾರೆ ನಗರದ ಸ್ಟೇಟ್ ಬ್ಯಾಂಕ್ನಿಂದ ಮಂಗಳಾದೇವಿವರೆಗೆ ಸಂಚರಿಸುವ 27 ನಂಬರ್ನ ಗಣೇಶ್ ಪ್ರಸಾದ್ ಎನ್ನುವ ಹೆಸರಿನ ಖಾಸಗಿ ಬಸ್ಗಳ ಮಾಲೀಕರಾದ ದಿಲ್ರಾಜ್ ಆಳ್ವಾ ಅವರೇ ಈ ರೀತಿ ವಿಭಿನ್ನವಾಗಿ ಪ್ರಯೋಗ ಮಾಡುತ್ತಿರುವ ವ್ಯಕ್ತಿ ಕಳೆದ 5 ವರ್ಷಗಳಿಂದ ಒಂದೊಂದು ವಿಷಯದ ಮೇಲೆ ಅವರು ಜಾಗೃತಿ ಮೂಡಿಸುತ್ತಿದ್ದು ಈ ಬಾರಿ ಸಮಾಜಕ್ಕೆ ಮಾರಕವಾಗಿರುವ ಡ್ರಗ್ಸ್ ದಂಧೆಯ ಬಗ್ಗೆ ಸಂದೇಶ ಹಾಕಿ ಜಾಗೃತಿ ಮೂಡಿಸಿದ್ದಾರೆ ರಾಷ್ಟ್ರ ನಿರ್ಮಾಣದಲ್ಲಿ ತೊಡಗಬೇಕಿದ್ದ ನಮ್ಮ ಯುವಜನತೆ ಡ್ರಗ್ಸ್ ನಂತಹ ಮಾದಕಕ್ಕೆ ದಾಸರಾಗುತ್ತಿರುವುದು ನೋವಿನ ಸಂಗತಿ ಅದರಲ್ಲೂ ಮಂಗಳೂರಿನಲ್ಲಿ ಡ್ರಗ್ಸ್ ಹಾವಳಿ ವ್ಯಾಪಕವಾಗಿದ್ದು ಇದನ್ನ ನಿಯಂತ್ರಣಕ್ಕೆ ತರುವ ಕೆಲಸದಲ್ಲಿ ಪ್ರತಿಯೊಬ್ಬರೂ ತೊಡಗಿಕೊಳ್ಳಬೇಕಿದೆ ಈ ನಿಟ್ಟಿನಲ್ಲಿ ಬಸ್ನಲ್ಲಿ ಸೇನೋ ಟು ಡ್ರಗ್ಸ್ ಜಾಗೃತಿ ಬರಹ ಹಾಕಿ ಗಮನ ಸೆಳೆಯಲಾಗಿದೆ ಅದೇ ವಿಶೇಷವಾಗಿ ಬಸ್ಗಳಲ್ಲಿ ಸಾಮಾಜಿಕ ಏನು ಮೆಸೇಜ್ ಕೊಡುವಂತದ್ದು ನಮ್ಮ ಬಸ್ಗಳಲ್ಲಿ ನಾವು ಮಾಡಬೇಕು ಯಾಕಂತ ಹೇಳಿದ್ರೆ ನಮ್ಮ ಬಸ್ಗಳನ್ನು ನಿರಂತರ ನಮ್ಮ ನಗರದಲ್ಲಿ ಓಡಾಡುತ್ತಿರುವಾಗ ಮತ್ತು ವಿಶೇಷವಾಗಿ ಕಳೆದ 4-5 ವರ್ಷಗಳಿಂದ ಅದು ಸ್ವಚ್ಛ ಭಾರತ ಆಗಿರಬಹುದು ಅಥವಾ ಗೋ ಗ್ರೀನ್ ಕಾನ್ಸೆಪ್ಟ್ ಆಗಿರಬಹುದು ಅಥವಾ ನಮ್ಮ ಸೇವ್ ವಾಟರ್ ಅಂತ ವಿಷಯಗಳಲ್ಲಿ ಕೂಡ ನಾವು ಜನರಿಗೆ ಜಾಗೃತಿ ಮೂಡಿಸಲಿಕ್ಕೆ ನಮ್ಮ ಬಸ್ಗಳನ್ನು ಉಪಯೋಗಿಸಿದ್ದೇವೆ ಈಗ ನಮ್ಮ ಡ್ರಗ್ಸಿನ ವಿಷಯದಲ್ಲಿ ರಾಜ್ಯದಲ್ಲಿ ಆಗಿರುವ ನಗರದಲ್ಲಿ ಅದು ವಿಶೇಷವಾಗಿ ಜನರ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ನಮ್ಮ ಯುವ ಜನತೆ ಯಾವ ರೀತಿ ಡ್ರಗ್ಸ್ಗೆ ವಾಲ್ತಾ ಇದ್ದಾರೆ ಸೊ ನಮ್ಮ ಜವಾಬ್ದಾರಿಯಿಂದ ಜವಾಬ್ದಾರಿಯುತವಾಗಿ ನಾವು ಬಸ್ ಮಾಲಕರು ಏನು ಮಾಡಿದ್ರೆ ಅದು ಜಾಗೃತಿ ಮೂಡಿಸಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ನಾವು ಈ ಬಸ್ಗಳಲ್ಲಿ ಬ್ರ್ಯಾಂಡಿಂಗ್ ಮಾಡುವಂಥದ್ದು ನಾವು ಮಾಡಿದ್ದೇವೆ ಯುವರ್ ಲೈಫ್ ಈಸ್ ಇನ್ ಯುವರ್ ಹ್ಯಾಂಡ್ ಸೇ ನೋ ಟು ಡ್ರಗ್ಸ್ ಎಂದು ಸಂದೇಶ ಬಸ್ನಲ್ಲಿ ಹಾಕಲಾಗಿದೆ ಡ್ರಗ್ಸ್ ಮಹಾಮಾರಿ ಯುವ ಸಮಾಜಕ್ಕೆ ಮಾರಕವಾಗಿದ್ದು ಅದೆಷ್ಟೋ ಕುಟುಂಬ ಬಲಿಪಶುವಾಗುತ್ತಿರುವುದನ್ನ ನಾವು ಸಮಾಜದಲ್ಲಿ ಕಾಣುತ್ತಿದ್ದೇವೆ ಈ ಕಾರಣದಿಂದಾಗಿ ಸಮಾಜಕ್ಕೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಸಂದೇಶ ಹಾಕಲಾಗಿದೆ ಸಾರಿಗೆ ವ್ಯವಸ್ಥೆ ಕೇವಲ ಜನರ ಪ್ರಯಾಣಕ್ಕೆ ಮಾತ್ರವಲ್ಲದೆ ಜನಜಾಗೃತಿ ಮೂಡಿಸುವ ಒಂದು ಮಾಧ್ಯಮ ಕೂಡ ಹೌದು ಎನ್ನುವುದನ್ನು ಈ ಬಸ್ ತೋರಿಸಿಕೊಟ್ಟಿದೆ ಸಾರಿಗೆ ಉದ್ಯಮ ನಷ್ಟದಲ್ಲಿರುವ ಕಾಲದಲ್ಲಿ ದಿಲ್ರಾಜ್ ಆಳ್ವಾ ಅವರ ಈ ಪ್ರಯತ್ನಗಳು ಎಲ್ಲರ ಶ್ಲಾಘನೆಗೆ ಪಾತ್ರವಾಗಿದೆ ನಾಗರಾಜ್ ವಿ4 ನ್ಯೂಸ್ 24/7 ಮಂಗಳೂರು